ನೀಡುವನು ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳ್ತಕ್ಕಂತ ಮಾತು ತಮ್ಮ ಹೌದು ಯಾವಾರು ಎಲ್ಲಿಗೆ ಬಂದು ನಿಂತದ ಎಲ್ಲಿಗೆ ಬಂದು ನಿಂತರಿಪ್ಪ ಗುರು ಮತ್ತು ದೇವರ ದೇವರ ಅಂತಕ್ಕಂತ ವಿಷಯ ಇಲ್ಲಿವರೆಗೂ ಕೂಡ ಸಾಗಿ ಬಂದದ ಸಾಗಿ ಬಂದರಿಪ್ಪ ನಮ್ಮ ಕಡೆ ಗುರುವಿನ ಪೈಕಿ ಅದ ಹೌದು ಸರಜೋಡಿ ಹಾಡುವಂತ ಕಲಾವಂತರ ಕಡೆ ದೇವರ ಪೈಕಿ ಅದ ಹೌದು ಹೌದು ಸರಜೋಡಿ ಹಾಡುವಂತ ಮಾಸ್ಟರ್ ತಾವೇ ಪಾಲ ಇಟ್ಟಾರ ಹಾ ವಿಷಯ ನಾವು ಏನು ಇಟ್ರ ಬೆಳೆಸಲಕ್ಕೆ ಬರ್ತಾ ಅಂತಕಂತದ್ದು ಮೊದಲು ನಮ್ಮ ಬಲ್ಲಕ್ಕೆ ವಿಚಾರಬೇಕು ವಿಚಾರಿರ್ಬೇಕು ಸುಂಬರೆ ಎಲ್ಲರೂ ಮಾತಾಡ್ತಾರಂತೆ ಕಿಶನ್ ಅಡವಿಗೆ ಬಿದ್ದು ಮಾತಾಡ್ತಾರಂತೆ ಅಡಾರಿಗೆ ಬಂತು ವಿಷಯ ಇಟ್ಟಾನ ನಾವು ಗುರುವಿಂದ ನಾವು ಹಿಡ್ಕೊಂಡೇವಿ ದೇವ್ರು ಹಿಡ್ಕೊಂಡಣ ದೇವ್ರು ಪೈಟಿ ದೇವ್ರ ವಿಷಯ ಬೆಳೆಸ್ತಾನೆ ಏನಂತ ಎಲ್ಲಿದ್ದೀರಿ ಏನ್ ಮಾತೆಲ್ಲ ಕಟ್ಟೀರಿ ಇವರಿಗೆ ಈ ಕಡೆ ಹೊಂದೋ ಸುರೈನ್ ಈ ಕಡೆ ಹೊಂದ್ತಾನೆ ಹಂಗೆ ಮೂರು ಕಂಡಿನೇ ಮಾನ್ಸಿದ ಮಾರಾಯಣ ಅವನು ಹೇಳ್ತಾನ ಮಾನ್ಸಿದ ಮಾರಾಯಣ ಶಶಿ ಮಗ ಅವನು ಹೇಳ್ತಾನ ಹೌದು ಮಾಡಪ್ಪ ಹುಲಿ ಹಾಕ್ತಂದನ ಹುಲಿ ಹಾಕ್ತಂದನ ಹುಲಿ ಹಾಕ್ತ ಇದನ್ನೇ ಹೇಳ್ತಾರ ಮೂರು ವಿಷಯ ಬರಲ್ಲ ಯಾಕೆ ನಿಮ್ಮ ಅಪ್ಪನ ಮಠ ಮನೆ ವಿಷಯ ಇಲ್ಲ ನಮ್ಮ ಕಡೆನೇ ಬರ್ಲತ್ತಾರ ಬರೇ ಮಾಲಿಂಗ ಹುಲಿ ಹಾಕ್ತಂತೆ ಮಠ ಮಗ ಬರ್ಲ ಹೆಂಗ ಇರಬೇಕು ಹೆಂಗ ಇರಬೇಕು ಗುರುವಿನ ಭಕ್ತಿ ಮಾಡಿ ಮುಕ್ತಿ ಪತಾಕಿ ಯಾರು ಹೊಂದ್ಯಾರ ಯಾರು ಹೊಂದ್ಯಾರ ಯಾವ ದೇವರಿಗೆ ಚೆನ್ನದ ಸತ್ತು ಶಿವಸ್ಥಾನ ಸೇವಾ ಮಾಡ್ತದ ಗುರುವಿನ ಸೇವಾ ಮಾಡ್ತದ ದೇವರಿಗೆ ಚೆನ್ನಬ ಮನ್ಯಾಗ ಅಣತಂಬ್ರ ಬೈತಾರ ಹೌದು ತಾಯಿ ತಂದಿ ಬೈತಾರ ತಂದೆ ತನ ಏ ಹೋದ ಸೊಳೆ ಮಗನ ಕುರುಗುರುದ ಡೊಳ ತಗೊಂಡು ಕೊಳ್ಳಿ ಹಾಕೊಂಡು ಬರ್ದ್ರೆ ನಮ್ಮ ಕುಲ ಕಟ್ಟಿತ್ತು ಹೋದ ಸೊಳೆ ಮಗನ ತಂದೆ ಬೈತಾನ ಹೌದು ಒಟ್ಟ ಹಾಳ ಪ್ರವೇಶ ಕೊಡೋರು ಗೌಡರಿಗರೇ ಶಿವಸ್ಥಾನ ಸೇವಾ ಮಾಡ್ಬೇಕನ್ನು ನಾವು ಕಲಿಯಾಡ ದಿನಾನು ಹೊಡವ್ರೆ ದಿನಾನು ಹೋಗಿ ಹಾಡವಣೆ ತಮ್ಮ ಹೌದು ಚನ್ನಬಸಪ್ಪ ಗೌಡರು ಹೊಲಕ್ಕ ಗೋಧಿ ಬಿತ್ತಲಕ್ಕ ಆದ್ರ ಹೌದೌದು ಹೊಲಕ್ಕ ಹೊಲಕ್ಕ ಗೌಡರ ಮುಂದ ಬಿದ್ದವರು ಹಿಂದ ಬೆಳೆಸಲ್ ಹೊಡ್ಯಾವಪ್ಪ ಪಾವಣೆ ಬೆಳೆಸಲ್ ಹೊಡ್ಯಾವ ಗೌಡ ಉಡಿ ಕಟ್ಟಕೊಂಡು ಗೋಧಿ ಹಾಕಿ ಇದೇನ್ ನಾನು ಹುಟ್ಟಿಸ್ಕೊಂಡು ಹೇಳಕತ್ತಿಲ್ಲ ಆಗಿರ್ತಕ್ಕಂತ ಘಟನೆ ಯಾಕ ಗುರುವಿನ ಸೇವಾದಾಗ ಏನು ಮರ್ಮದ ಅಂತಕ್ಕಂಥದ್ದು ಹೇಳಕತ್ತೀನಿ ನಾ ಎಲ್ಲ ಸುಮ್ಮನೆ ಯಾರೇ ಕೇಳ್ಕೊಂಬಂದು ಹಿಂಗಿಲ್ಲ ಎಲ್ಲ ನಿಮ್ಮಂತ ಹಿರಿಯರು ಪ್ರತ್ಯಕ್ಷ ನೋಡಿದ ಮಾತು ಹೇಳಕತ್ತೀನಿ ಚನ್ನಬಸಪ್ಪನವರು ಗೋಧಿ ಉಡಿ ಕಟ್ಟಿಕೊಂಡು ಬಿತ್ತಾಕ ಚಾಲು ಮಾಡಿದರು ಹೌದು ಮಂಡಿ ಮ್ಯಾಗ ಕೈ ಇಟ್ಟ ಕಿಶನ್ರು ಮಾಲಿಂಗರಾಯನ ಮಾರ್ಗ ಹಚ್ಚಿದ್ರು ಹೌದೌದು ಗೌರವ ಮುಂದೆ ಹಾಡವರು ಹಿಂದೆ ಕುಂಟಿ ಹೊಡೆಯವ ಹಿಂದೆ ಹಾಡವ ಚಂದನ ಬಿದ್ದಾರ ಮಾರ್ಗ ಎಲ್ಲಿ ಬಂತು ಎಲ್ಲಿಗೆ ಬಂತು ದೋಣಿ ಹೆಗ್ಗೇರಿ ಕರಿ ಒಳಗ ಮಾಲಿಂಗರಾಯಿ ಜಿಗದು ಏಳು ಪಾತಾಳದಾಗ ಹೋಗಿ ಗುರುವಿನ ಕೂಡದ ಹೌದು ಬಲಕಿನ ಎತ್ತಿನ ನಗ ಬೇನ ಗಿಡಕ್ಕೆ ಕಟ್ಟಿ ನಗ ತೊಳಗಬಿತ್ತು ಅವಾಗ ಚನ್ನಬಸಪ್ಪ ಗೌಡರು ಬರುವುದು ಅರುವಾಗಿ ನೋಡ್ತಾನ ಉಡೇದಾನ ಗೋಧಿ ಉಡೇದಂಗೆ ಅದಾವ ಚೀಲ್ದಾನ ಗೋಧಿ ಚೀಲ್ ತುಂಬಿದ ತುಂಬದಂಗೆ ಅದ ಅವಾಗ ಹಿಂದೆ ಬೆಳೆಸಲು ಹೊಡೆಯುವ ಅವನಿಗೆ ಅರುವಿಲ್ಲ ಹೌದು ಇಬ್ರು ಕೂಡಿ ಮಾತಾಡ್ತಾರ ಏನಂತ ಇವರು ಗೌಡ್ರಂದ್ರು ನಮ್ಮಪ್ಪ ಮೊದಲೇ ಕಂಡಾಬಿಟ್ಟು ಬೆರಿಕಿ ಜೇರ್ಪಟ್ಟು ಬೀಜ ಬಿತ್ತಿಲ್ಲ ಅಂದ್ರೆ ನಮ್ಮನ್ನ ಹೊರದ ಸಾಯ ಬಿಡ್ತಾನೆ ಹೆಂಗ್ ಮಾಡು ಅಂದಾಗ ಹೌದು ಅವಾಗ ಮುಯ್ಯಾಕಾಗ ಹೇಳ್ತಾನ ಏ ಮರೆ ಅದಕ್ಕೆ ಕಂಜಿ ಅಪ್ಪ ಇವತ್ತ ಈ ಗೋಧಿ ಚೀಲ ನಿಮ್ ಮನ್ಯಾಗ ಇಡೋದು ಬ್ಯಾರ ನಮ್ ಮನಿಗೆ ಹೋಗಿ ನಮ್ ಮನ್ಯಾಗ ಇಡುನು ನಾಳೆ ಬಂದು ಕಿಶನ್ ಕಡೆ ಬ್ಯಾರೆ ಕಡೆ ಹೊಟ್ಟೋದು ಸುಳ್ಳದಕ್ಕೆ ನಾಳೆ ಬಂದು ಬಿತ್ತಿ ಬಿಡು ನಾನು ಯಾಕೆ ಬರ್ಲಕತ್ತ ಕಿಶನ್ ಗೋಧಿ ಚೀಲ ಹಾಳೆ ಮನಿಗೆ ತೊಗೊಂಡ್ರು ಹೌದು ರಾತ್ರಿ ಕಾಡು ಟೈಮ್ ರಾತ್ರಿ ಎಂಟು ದಿನ ಬೆಳೆ ಬರೋದ ಮಳೆ ಬಂದ ಹೌದು ಅವಾಗ ಏನ್ ಮಾಡ್ತಾರ ಮುಂದೆ ಮಾಲಿಂಗ್ರ ಜಾತಿ ಬಂದದ ಹೌದು ಈ ಕಡೆ ಬೆಳಗನ ಮಳೆ ಆಯ್ತು ಚನ್ನಬಸಪ್ಪನವರು ಡೋಲ್ ಹಾಕಿ ಮಾಲಿಂಗ್ರ ಉಳಿದ ಜಾತ್ರೆ ಹೌದೌದು ಉಳಿದಂತೆ ಜಾತ್ರೆ ಹೋಗಿ ಮಾಲಿಂಗ್ರ ಗುಡಿ ಮುಂದೆ ಕುಂತು ಮೂರು ದಿನ ಹಾಗೆಲ್ಲ ರಾತ್ರಿ ದಿಮ್ಮ ಸರಿಸಿಲ್ಲ ಹಾಡಿದ್ರು
ಶಿದ್ಧನ ಸೇವ ಮಾಡವ ಮಾಲಿಂಗನ ಸೇವ ಮಾಡವ ಗುರುವಿನ ಸೇವ ಮಾಡವ ಹಾಡಿದ್ರು ಮೂರ್ನಾಲ್ಕು ದಿನ ಆದ ಕೂಡಲೇ ಮಾಲಿಂಗರಾಯನ ಗದಿಗೆ ಹಣಿ ಹಚ್ಚಿ ಚನ್ನಬಸಪ್ಪ ಗೌಡ ಹೇಳಿದಂತ ದಿನ ನಮ್ಮ ತಾಯಿ ತಂದೆ ಮತ್ತು ನಮ್ಮ ಅಣ್ಣತಮ್ಮರು ರಗಡ ಕಾಡಿದ್ರು ಅಂದ್ರೂ ನಾವಿನ ಸೇವೆ ಮಾಡಬೇಕು ಆಶೆ ಇತ್ತು ಎಷ್ಟು ದಿನ ಮಾಡ್ಕೊತ ಬಂದೆ ಮಾಲಿಂಗರಾಯ ಹೊಲ್ಲಾಗರೆ ಗೋಧಿ ಬಿತ್ತೀನಿ ಒಂದು ಕಾಳು ಬಿಟ್ಟಿಲ್ಲ ನಮ್ಮಪ್ಪ ಮಾತ್ರ ಕಲ್ಲಿ ಮಸವ ಕೂತಿರ್ತಾನ ಹೋಗೋದ್ರಾಗ ಯಪ್ಪ ಇದು ನಂದು ನಿಂದು ಕಡಿಬಿಟ್ಟ ಮಾಲಿಂಗರಾಯ ಹೇಳಿ ಗೌಡ ಊರಿಗೆ ಬಂದ ಊರಿಗೆ ಬಂದ ಕೃಷ್ಣ ಮುಯ್ಯಾಕರ್ ಹೇಳ್ತಾನ ಏನಪ್ಪ ನಮ್ಮಪ್ಪ ಯಾಕೋ ಬೀಯಲಾಗನ ಇನ್ನೂ ಹೊರ ಪದ ಹೋಗಿಲ್ಲ ಇಬ್ಬರು ಕೂಡಿಕೆ ಹೊಲ ಆರೇನ ಮಾಡಿದ್ರ ಗೋಧಿ ಬಿತ್ತನು ಹೋಗಿ ನೋಡಿ ಬರುಂಬ ಹೌದ್ರಪ್ಪ ಮುಯ್ಯಾಕರ ಚನ್ನಬಸಪ್ಪನವರು ಬಂದ ಕೃಷ್ಣ ಹೊಲದಾಗ ಒಬ್ಬನ ಮ್ಯಾಗ ನಿಂತ ನೋಡಿದ್ರೆ ಬಗರಿ ಮರಿ ನಾಡಿದ ಹೊಲ ಇದು ಯಾರದಿಂದ ಗುರುವಿನ ಸೇವೆ ಮಾಡಿದ್ರು ಗುರುವಿನ ಇದ್ದಿದ್ರಿಂದ ಮಾಳಿಂಗರಾಯನ ಸೇವೆ ಮಾಡ್ದ ಬೀಜ ಬಿಡಲಾರ್ದನೆ ಅವ ಹೊಲ್ಲಾಗ ಬೆಳಿ ನಾಡ್ಸ್ಯಾನ ಯಾರೋ ಚನ್ನಬಸಪ್ಪ ನಮ್ಮ ನಿಮ್ಮಂತ ಮಾನವ ಮನುಷ್ಯ ಅವನು ಈಗ ಎಲ್ಲರೂ ಮದ್ ಹತ್ತಾರ ನೋಡ್ರಿ ಏ ಮಾರಯ್ಯ ಮಾಳಿಂಗರಾಯ ಬೀರ್ ಮಾಡ ಮಾರ್ಗ ಬಿಡಲಾರ್ದನೆ ಎತ್ತಿ ಹಾಡಿದಕ್ಕಾಗಿ ಚನ್ನಬಸಪ್ಪ ಗೌಡ್ರಿಗೆ ಮಕ್ಕಳಿಲ್ಲ ಅವ್ರು ಹುಟ್ಟು ಗಾಂಜಾಗಿ ಹತ್ತಾರ ಅದೇ ಕುಳಿದಿಲ್ಲ ಅವ್ರು ನನಗ ಯಾಕಂದ್ರೆ ನಾ ಜೋರ್ ಕಡೆ ಹರಕೆ ಹೋದಂತ ಕೇಳ್ಕೊಂಡು ಹಿರಿಯರ ಬಾಯಿಲೆ ಅದಕ್ಕೆ ಅವರಿಗೆ ಮಕ್ಕಳಾಗಿಲ್ಲ ಗೌಡತಿ ಗೌಡ ಬಂಗಾರ ಮ್ಯಾಗ ಬಂದ್ರೆ ಬಂದ್ರ ದಿನ ಪ್ರತಿ ಹರಕೆ ಹೋಗವ ಹೌದು ಗೌರ್ತಿ ಬ್ಯಾಸರಾಗಿ ಬಿಡ್ತು ಒಂದ್ ನಾಲ್ ಯಾವ್ದಿಲ್ಲ ಬಾರಿಕೆಲ್ಲ ಬರೀ ಹಾಡ್ಕೊತೇವಾಗ್ತು ಗೌರ್ತಿ ಜಗಳ ಮಾಡಿ ಸೆಟ್ಕೊಂಡು ತವರ ಮನೆಗೆ ಹೋಗ ಹೌದೌದು ತವರ ಮನೆಗೆ ಹೋಗಿ ಎಂಬುದಿಂದಾಗಿ ಅದೇ ಗೌರ್ತಿ ತವರ ಮನೆಗೆ ಬಂದರಪ್ಪ ಅವಾಗ ಗೌಡ್ರು ಅಲ್ಲಿ ಹೋಗಿ ಹಾಡಕ್ ಹೋಗ ಒಂದೇ ಸಂದ ಹಾಡಿ ಎರಡನೇ ಸಂದ ಎರಡನೇ ಸಂದಿಗೆ ಗೌಡ್ರು ಹೆಣ್ಣ ಮಕ್ಕಳ ಮ್ಯಾಗ ಹಾಡು ಹಾಡಿದ್ರೆ ಹೆಣ್ಣು ಮಕ್ಕಳ ಮೇಲೆ ಪದ ಹಾಡಿದ್ರೆ ಒಂದು ನೂರು ಜನ ಹೆಣ್ಣು ಮಕ್ಕಳು ಕಣ್ಣೀರ್ ಹಾಡ್ತಿರತ್ಕೋತ ಅಂತ ಪದ ಹಾಡ್ದ ಗೌಡ್ ಹೌದು ಆ ಹಾಡು ಕೇಳಿದ್ವಿ ಸರ್ ಗೌಡ್ತಿ ಮನ್ಯಾಗ ತವರು ಮನ್ಯಾಗ ಸಹಿತ ಹೇಳಿದ್ರೆ ರಾತ್ರಿ ಬಂದ್ ಕೇಳಿದ್ರೆ ಗಂಡ ಮನ್ಯಾಗ ಕೂತಿದ್ರು ನಡ್ಕೊಂಡು ಬಂದು ಜಗನ್ನಾಥ ಪದ ಕೇಳಕ್ ಕೇಳಿಸಿ ನಡ್ಕೊಂಡು ಬಂದು ಅವಾಗ ತವರು ಮನ್ಯಾಗ ಕೂತಾಳ ಮುಂಜಾನೆ ಎದ್ದು ಗೌಡ್ ಮಧ್ಯಾಹ್ನ ಕೃಷಿ ಊರಿಗೆ ಬಂದ ಗೌಡ್ ಮನಿ ಹಾಳ್ಗೊಳ್ಳ ಗೌಡ್ ಸರಿಯಾಗಿ ನೀರ್ ಕೊಟ್ಲತ್ತ ಹೌದು ಅವಾಗ ಅಂದವ ಜಗಳ ಮಾಡಿ ಕೃಷಿ ಹೋಗಿ ಒಂದು ದಿನ ಆಗಿತ್ತು ನೀವ್ ಬಂದ ಅಂದ್ಕೊಳ್ಳೆ ನೀವು ಹೆಣ್ಣು ಮಕ್ಕಳ ಮ್ಯಾಗ ಹಾಡಾಡಿದ್ರಿ ತವರು ಮನ್ಯಾಗ ಮುತ್ತಿನಂಗ ಈರತ್ತಿನ ಹಾಡ ಹಾಡಿದ್ ನೋಡ್ರಿ ಅವಾಗ ನನಗ ಅಲ್ಲಿ ಇರಾಗಿಲ್ಲ ಅದಕ್ಕೆ ನಾ ಊರಿಗೆ ಬಂದೆ ಅಂದಾಗ ಗೌಡ ಅಂದ ಏನಪ್ಪ ಯಾವಾಗ ನನಗೆ ಬಂದಾರ ಮ್ಯಾಗ ಬಂದಾರ ಬರ್ಲಾಕತ್ತವ ನೀನು ಅದರ ಸಂಬಂಧವಾಗಿ ಗಂಡನನ್ನ ಬದಲಾಗಿಲ್ಲತ್ತೆ ನೀವು ಸಡ್ಕೊಂಡು ಹೋಗಿ ತವ್ರ ಮನೆ ಕೂತಿಯಲ್ಲ ಹೌದು ಈ ಜಗತ್ತದಾಗ ಎಷ್ಟು ಮಕ್ಕಳದವ ಎಲ್ಲ ಮಕ್ಕಳು ನಮ್ಮವೇ ಇಷ್ಟು ದಿನ ನಾನು ನೀನು ಗಂಡ ಅಭ್ಯರ್ಥಿ ಆಗಿದ್ದೇವಿ ಇನ್ನು ಮ್ಯಾಗ ಅಣ್ಣ ತಂಗಿ ಆಗಿರತಕ್ಕಿರ ಗೌಡ ಹೇಳ ಗೌಡ್ ನಾ ಮಾತಿಗೆ ಒಪ್ಪ ಹೌದು ಅಲ್ಲಿದಿಂದ ಅವರು ಸಂಪರ್ಕ ಮಾಡಿಲ್ಲ ಅದಕ್ಕೆ ಅವ್ರಿಗೆ ಮಕ್ಕಳಾಗಿಲ್ಲ ಕೆಲವೊಂದು ಮಂದಿ ಏನತ್ತವ ಮಾಳಿಗರಾಯಿ ಬೀರದವ್ರ ಮಾರ್ಗ ಬಿಡದೆ ಎತ್ತಿ ಹಾಡ್ಯಾನ ಗೌಡ ಅದಕ್ಕೆ ಅವಾಗ ಮಕ್ಕಳಾಗಿಲ್ಲ ತರ ಅದೇನು ಸಂಬಂಧ ಇಲ್ಲ ನಮ್ಮ ಮಪ್ಪ ಬೀರದೇವ್ರ ಮಾಳಿಂಗರಾಯ ಸೇವೆ ಮಾಡಿದ್ರೆ ಏನೋ ಕಮ್ಮಿಲ್ಲ ಅದಕ್ಕೆ ಗುರು ಅಂತಕ್ಕಂತ ಅವನು ಶ್ರೇಷ್ಠದನ ಗುರುವಿನ ಗುಲಾಮ ನಾಗುವ ತನಕ ಮಾಸ್ತರ ಹೌದು ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಕ್ತಿ ಹೌದು ಮೊದಲ ಗುರುವಿನ ಗುಲಾಮ ನಾಗು ಗುರುವಿನ ಗುಳ್ಳ ಕೊಳ್ಳಾಗ ಕಟ್ಟಬೋ ಹೌದು ನೀ ಚಲೋ ಒಳ್ಳೆ ಗುರುವಿನ ಸಂಘ ಮಾಡು ಏನಾ ನನಗ ಜ್ಞಾನ ಹೆಚ್ಚಕ್ಕದ ನಮ್ಮ ಆಶದ ಮಾರೇನಂತ ಗುರುವಿನ ಕಟ್ಟುಕೊಂಡಿದ್ದೆ ನಿನಗೆ ಜ್ಞಾನ ನಿನಗೆ ಅಲ್ಲ ಅವನು ಬರ್ಲಿಕ್ಕೆ ಮಾಡಲು ಇಲ್ಲ ನಿನಗೆ ಯಾವ ಕಲಿಸಬೇಕವ ಮಾಸದ ಮಾರಾಯರು ಮೂರು ತಿಂಗಳಲ್ಲಿ ದೈವಕ್ಕೆ ಒಂದು ಮಾತು ಹೇಳಿದ್ರು ಅವರು ಏನಂತ ನಾವು ಹೇಳುವಂತ ಮಾತು ಲಕ್ಷ ಕೊಡ್ತೇವೆ ಹೌದು ಕೋಟಿರ್ತಕ್ಕಂತ ದೈವ ಜೇತಿದ್ದಂಗ ಇವ ಹಾಡು ಇಲ್ಲರಿದ್ದಂಗ ನಮ್ಮನಲ್ಲಿ ಪೇಪರ್ ಬರ್ದಾಕ ಪರೀಕ್ಷೆ ಕುಂದಿರ್ಸಿರಿ ಯಾ ಮಗ ಕಾಪಿ ಮಾಡಲರೆ ಹಾರ್ತಾನ ಹೌದೌದು ಯಾ ಮಗ ಕಾಪಿ ಮಾಡಲರೆ ಪೇಪರ್ ಬರೆದ ಪಾಸ್ ಆಗ್ತಾ ಅನ್ನೋದು ನೀವು ಕಾಟ ಮಾಡ್ಕೆ ನೀವು ಶಬಾಶ್ ಕೊಡ್ರಿ ತಿಳಿದ್ರು ಹೌದೌದ್ರಪ್ಪ ನಾವು ಹಾಡಿದೆವು ಬಸವನ ಸಂಗೊಳ್ಳಿ ಮಹಾರಾಜರು ಹಾಡಿರ್ತಕ್ಕಂತ ಹಾಡು ಹೇಳಿ ಹಾಡಿದೆವು ಹೌದು ಇಂಥವ್ರು ನಿಮ್ ಮಠ ಮನೆಯೊಳಗೆ ಹಿಂಗ ಹಾಡಕತ್ತ ಹಿಂಗ ಹಾಡ್ಬೇಕು ನೀವು ಹೇಳಿದೆವು ಹೌದು ಅವರೊಂದು ಪದ ಹಾಡಿದ್ರು ನಾವೊಂದು ಪದ ಹಾಡಿಬಿಟ್ರು ಯಾವ ರಾಮ
ಮಾಡಿ ಕಿವಿಯಾಗ ಹಾಕಳ ನಟ್ಟಲೆ ಜಮಕಿ. ಯಾರದು ಪದ? ಇದು ಪದ ಯಾರು? ಯಾವ ಮಾಡಿ ಕಿವಿಯಾಗ ಹಾಕಳ ನಟ್ಟಲೆ ಜಮಕಿ ನೋಡ್ತಾಳ ಒಳ್ಳೆ ಹಣಿಕಾಕಿ ಮುಂದಾಗ ಮಾಡ್ತಾಳ ಒಳ್ಳೆ ಶೋಕಿ. ಮುಂದ ಗುರುಗುಡಿ ಯಾರು ಹಾಡೋಣ? ಯಾರು ಹಾಡೋಣ? ಕಾಪಿ ಮಾಡಕತ್ತಿ ಮೊದಲು ಹೇಳಿದ್ ಮೂರು ಜನ ಕಾಪಿ ಯಾರು ಮಾಡ್ತಾರ ನೋಡೋದು ಹೇಳಿದಿ. ನೀ ಕಾಪಿ ಮಾಡಕತ್ತಿದಿ. ಇದನ್ನ ಕೊಗಟ್ನೂರ್ ರಾವತು ಹಾಡಿರ್ತಕ್ಕಂತ ಹಾಡು ಇಲ್ಲಿ ಬಂದು ಹಾಡಕತ್ತಿದಿ. ಹೆಸರು ನಿಂದ ಹಾಕೋತಿದಿ. ಯಾರು ಹೇಳ್ಬಿಟ್ಟು ಯಾರ ಹೆಸರು ಹೇಳ್ತರು? ಓ ಮರ ಕಾಪಿ ಹುಟ್ಟಿ ಬಂದಿ ಅಂತ ಹೇಳ್ಬಾರ್ದು ಅಂತ ಯಾಕೆ ಹೇಳುದು? ಯಾಕೆ? ಅದಕ್ಕೆ ನಾ ಸುಳ್ಳು ಹೇಳ್ತಿದ್ದೀನಿ, ನಿನಗೆ ಸುಳ್ಳು ಹೇಳ್ತಿದ್ದಲ್ಲ, ಇಂಥದ್ಗೆ ನಾ ನಿನಗೆ ಸುಳ್ಳು ಹೇಳ್ತೀನಿ. ನಮ್ ಪದ ಹಾಕಿ ನಿನ್ನ ಹೆಸರು ಹಾಕೋತಾನೆ ಇರ್ಲಿ. ಪ್ರಶ್ನೆ ಮತ್ತ ಉತ್ತರ ಮಾರಾಯರಿಗೆ ಹೇಳುವಂತ ಮಾತ ಏನ್ರಿಪ್ಪ? ಪ್ರಶ್ನೆ ನಮಗೆ ಕೇಳ್ಯಾರ ಏನ್ರಿಪ್ಪ? ಅದು ಮೂರು ಪ್ರಶ್ನೆ ಕೇಳ್ಯಾರ. ಹೌದು, ಮಾಳಿಂಗರಾಯನ ಮೊಮ್ಮಗ ಹಾಲ ಹಾಳದಾಗ ತಪಶ್ರಿ ಮಾಡ್ಯಾನ. ಅವನಿಗೆ ರೂಂಡ್ ಹೊಡೆದಾರ, ಯಾರು ಹೊಡೆದಾರ, ಯಾಕೆ ಹೊಡೆದಾರ ಅಂತ ಕೇಳ್ಯಾನ. ಅದಕ್ಕೆ ತಿಳಿದಷ್ಟು ಉತ್ತರ ನಾ ಕೊಟ್ಟಿನ ತಿಳಿ. ನಾವು ಯಾವ ನನ್ನಪ್ಪ ಮಾಳಿಂಗರಾಯ ಶಿಡಿಯಾನ ಶಿದ್ದನ ಸೇವಾ ಮಾಡ್ತದ, ಆ ಗುರುವಿನ ಸೇವಾ ಮಾಡಿ ಬಂದ ಒಂದು ಜಾಗದಾಗ ನಿತ್ತಾನ. ಆ ಜಾ ಯಾವಾಗತ್ತ ಕೇಳ್ಯಾನ? ಯಾವ ಅದಕ್ಕೂ ಉತ್ತರ ಕೊಟ್ಟಿನಿ. ಅದನ್ನ ಬಿಟ್ಟು ನಮ್ದು ಕರೆಕ್ಟ್ ಆದಂಗ ಅದಕ್ಕೆ ಏನು ಹೊಂದಿಲ್ಲ. ಇದನ್ನೇ ಒಂದು ಟಿಮ್ ಟಿ ಮಾಡ್ಲಕತ್ತಾನೆ ಒಟ್ಟು. ಯಾವಾಗ ಕರೆಕ್ಟ್ ಇರ್ತದ ಅದನ್ನ ಬಿಡುದು ನೋಡ್ರಿ. ಸತ್ಯವಾದ ಮಾತು ನಡುಗುಂದೇ ಹೇಳುದು. ಮಾರಾಯರಿಗೊಂದು ಮಾತು ಕೇಳಿದ್ದೆ ನಾನು. ನಿನ್ನ ಗುರು ಯಾರು ಕೇಳಿದೆ? ನಿನ್ನ ಗುರು ಯಾರು? ಬಹಳ ಸಣ್ಣ ಅಂದ್ರೆ ಬಹಳ ಸಣ್ಣ ಕ್ವಶನ್ ಇದು. ಮಾರಾಯರು ಉತ್ತರ ಹೇಳ್ತಾರ ಏನಂತ? ಒಮ್ಮನಿ ಮಲಕಾರಿಸಿದ ವರವಾಯ್ತು, ಹಿಂಗೆ ಹಾಡ್ಕೊತ ಹಾಕ್ಯಾ ನಾ ಮತ್ ಮಲಕಾರಿಸಿದ ಸೆಲಿಮೆ ಕೈ ಇಟ್ಟ ನನಗ ಅವನೇ ಗುರು. ಏನೋ ಮಾಸ್ತರ ಕತ್ತದ ಕೈಯರ್ಸ ಮಾಡಕತ್ತಿ. ನಿನ್ನ ಗುರು ಅಂತಕ್ಕಂಥ ವ್ಯಾವಣ ನಿನಗೆ ಗೊತ್ತಿಲ್ಲ. ಸಾಲಿ ನಾ ಸತ್ಯವಾಗಿ ಹೇಳ್ತೀನಿ. ಈ ನಾಲ್ಕನೇ ತಾಯಿನತ್ತೆ ಸಾಲಿ ಕಲಿ ಹುಡುಗರನ್ನ ಕೇಳ್ರಿ ನೀವು ನಿನ್ನ ಗುರು ಯಾರನ್ನು ಹೇಳ್ತಾರ? ಯಪ್ಪ ವಿಷಯ ಮಂತ್ರಿ ಇಲ್ಲ ಯಾಕಂದ್ರ ಜಾತ್ರೆ ಅವರು ಕುಡ್ದಾರ. ಇಲ್ಲ ನೀ ಕುಡ್ದ ನಾವು ಕುಡ್ದೇವಿ. ಇಲ್ಲ ನಾವು ಪಾರ್ಟಿ ಕಟ್ಟಿ ಮಾತಾಡೋದು ಯಾಕೆ ಮಾಡಿಸಿದ ಕಡೆ ನಾವು. ಇಲ್ಲ ಅವ್ನ ಕಡೆ ಅಲ್ಲ, ನಾವು ಮುಂಜಾನೆ ಚಾ ಕುಡ್ತೀನಿ ನಂಗೆ ಅಂತ ನಾವು ಅದೇ ಅದೇ ಈಗ ಆಟ ಬಂದ್ರೆ ನಮ್ಗೆ ವಿಷಯ ಹೇಳ್ಬಿಡ್ತಾವ. ನಿನ್ನ ಗುರು ಯಾರು ಅಂತಕ್ಕಂಥದ್ದು ನಾನು ಕ್ವಶನ್ ಕೇಳಿದ್ದೆ. ಅವನಿಗೆ ನಿನ್ನ ನನ್ನ ಗುರು ಮಲಕಾಶಿದ್ದಣ್ಣ ಮನುಷ್ಯ ಹುಟ್ಟು ಮನುಷ್ಯ ಅಣ್ಣ ಇವ್ನು ಏನ್ ಕೆಲ ಹಾಕೊಳಕ್ ಹೋಗ್ಬಾರ್ರಿ. ಮತ್ತ ಮುಂದೆ ಇನ್ನೊಂದ್ ಸಣ್ಣ ಕೊಡೋಣ ಅವನಿಗೆ. ಮಾಳಿಂಗರಾಯನ ಮೊಮ್ಮಗ ಹಾಲು ಹಳದಾಗ ತಪಾಸಿರಿ ಮಾಡ್ದವ ಯಾರು? ಯಾರು ಅವನ ರೂಂಡ ಬಂದು ಹೊಡೆದವನು ಯಾರು ಅಂತಕ್ಕಂಥ ನಾನು ತಿಳಿದಷ್ಟ ಹೇಳಿನಿ. ಹೌದು, ಮುಂದಿನ ಪದದಾಗ ಅವನ ಕ್ವಶನ್ಗೆ ಅವನ ಉತ್ತರ ಹೇಳಬೇಕು. ನಿನ್ನ ಗುರು ಯಾರು, ಅವನ ಗುರು ಯಾರು, ನಮ್ಮ ಗುರು ಯಾರು, ನಿಮ್ಮ ಗುರು ಯಾರು ಅನ್ನೋದು ನಾನು ನನ್ನ ಕ್ವಶನ್ಗೆ ನಾ ಉತ್ತರಿಸೋದು ಹೇಳ್ತೀನಿ. ಹೇಳ ಬೇಡ, ಯಾಕೆ ನಿಮ್ಗೊಂದು ಮಾತು ಕೇಳ್ತೀನಿ. ಆ ಕ್ವಶನ್ ಕೂತ್ರ ನೀವು ಅವನ ಕಡೆಯಿಂದ ಕೇಳ್ಕೊಳಂಗಿತ್ತಂದ್ರೆ ನನಗೆ ಹೇಳಕ್ ಹೇಳ್ರಿ ಹೆಂಗ್ ಮಾಡೋರು? ನಿನ್ನ ಗುರು ಯಾರು ತಾವು ಕ್ವಶನ್ ಕೇಳಿನ, ಆ ನಿನ್ನ ಗುರು ಯಾರು ಅನ್ನತಕ್ಕಂಥ ಉತ್ತರ ನಾ ಇಷ್ಟ ಹೇಳ್ತೀನಿ. ಅವ ಹೇಳ್ತಾನ, ಅವ್ ಮಂಡ ಕುದುರಿ ಹೇಳುದು ನಾವ. ಮತ್ತ ಅವನ ಕಡೆಯಿಂದ ಮಾತ್ರ ನೀವು ಬಿಡಬಾರ್ದು. ಮಾಳಿಂಗರಾಯನ ಮೊಮ್ಮಗ ಹಾಲು ಹೊಲದಾಗ ಯಾವ ತಪಸ್ಸಿನಿ ಮಾಡಿ ಬಿಡಬಾರ್ದ. ಮತ್ತೆ ದೈವರಿಗೆ ಹೆಂಗ್ ಮಾಡ್ತೀರಿ? ಬ್ಯಾರ ಇಟ್ಟ ಡಕ್ಲಸ್ ಡಕ್ಲಸ್ ಬಿಡ್ತೇವೆ ನಾವು, ಒಂದು ಕ್ಯಾಲ್ಯಾಡ್ ಚಾನ್ಸ್ ಕೊಡ್ತೇವೆ. ಹೆಂಗ್ ಮಾಡೋರು ಕೇಳ್ತ್ರೆ? ಕೇಳ್ತೇವಲ್ಲ, ಮುಂಗ ಹಿಡಿದು ಕೇಳ್ಬೇಕು ಮತ್ತೆ ಹೇಳ್ತಾ ಬರೋಲ್ಲ. ಹೇ ನೀ ಬಾಯಿ ಇಲ್ಲಿ ಬಾರೋ ಮರ ಏನು ಬಾಯಿ ನಿನಗೆ ಮಾಹಿತಿ ಹೇಳ್ತೀನಿ ಬಾಯಿ. ನಿನ್ನ ಗುರು ಯಾರತ್ ನಾವು ಅವ್ನ ಕ್ವಶನ್ ಕೇಳಿವಿ. ಅವನಿಗೆ ಉತ್ತರ ಹೇಳಕ್ ಬಂದ್ರೆ ಮಲಕಾರಿಸಿದ ಅಂತ ಹೇಳ್ಯಾನವ ಉತ್ತರ ನಿಮ್ಗೆ ಎಲ್ಲರಿಗೆ ಗೊತ್ತಾಕಂತ ಹೇಳಿದ್ವಿ. ಹೌದು ಕರೆಯೋಣ ಅಂತ ಮಾತದ. ಅವ ಹಾಲು ಹೊಳದಾಗ ಮಾಳಿಂಗರಾಯನ ಮೊಮ್ಮಗನ ಬಗ್ಗೆ ಕ್ವಶನ್ ಕೇಳ್ಯಾನ, ಅದನ್ನ ಹೊಳೆ ಅವನ ಕಡೆಯಿಂದ ಉತ್ತರ ತಗೋಬೇಕು. ಹೇಳಿ ಉತ್ತರ ಮೊದಲ ಮತ್ತ ಮೊದಲಿಗೆ ನಮ್ಮ ಗುರು ಯಾರು, ಮಾಡಿಸಿದ ಮಾರಾಯಣ ಗುರು ಯಾರು, ಇಲ್ಲಿ ಕೂತವರು ಗುರು ಯಾರು? ಅರುವೇ ನಮ್ಮ ಗುರು. ಏನು ಮಾರಾಯ ಅಲ್ಲ ಹುಟ್ಟು ಕಿಸಿಂದ್ರ 15-20 ವರ್ಷ ನೀವು ಹಾಕಿಸಿಂದ್ರ ತಾಯಿ ತಂದಿ ಬೆಳೆಸ್ಯಾರ. ನಿನ್ನ ಅವರು ನಿನ್ನ ಜಾಕಿ ಜತ್ತನ ಮಾಡ್ಯಾದ ಮಲಕಾಸಿದ ಹೆಸರು ಹೇಳಕತ್ತ ನಿಮ್ಮ
हालांकि गुरु यार क्वेश्चन पुत्र साल पाठद सण सण मकल पाठद बंद अरवे नम गुरु अरुद्रे ना इले हाड़क बंदी हाड़ी मतलब भाषा बरत अद मुख्य पाय अर अदर अंत श्रेष्ठ दान मुंदिन पायदा मालिंग निम बुड़वल मालिंग राय मम्म हाल हरदा तपश्री माग यहा रूम होरसक यारू कूत्र बसपना हेबाई दखलास्त नोड़ी बेकार ऐत नान हेतन चा कुबिड़ता नीन हेबिड़ता ऐ चा कुबिड़ता नन गोत चट दुडे हाड़ी चट पूरा गोत नन बर मंड कदरी अद्क नम ओन बलग मेले नाक चाल हाड़ी सरजुड़े हाड़ कलावंत चान्स को मुंह कलावंत हंग बरतार अम्मोगी इंग्लिश यूट्यूब चैनल का सब्सक्राइबी केंप बटन ओति ओति घंटी बटन ओति मैग आल को नम चल सब्सक्राइब आगता यदे वीडियो बिटू निम्ब पट नोटिफिकेशन बरतव धन्यवाद।